ಹರೇ ಕೃಷ್ಣ ಇಂದಿನ ದಿನ ಕೃಷ್ಣ ಕಥೆ ಇಂದಿನ ದಿನ ಕೃಷ್ಣ ಕಥೆ ಕೇಳೋ ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಕೃಷ್ಣ ಮಂತ್ರ ಅಭಿಷೇಕ ಆರಾಧನೆ ಎಲ್ಲ ದೇವರಿ ಮಾತ್ರ ಅಲ್ಲ ನಮಗೂ ಸೇರಿತಾನೆ ಎಂಬ ವಿವರಿಸುವ ಸರಳ ಕಥೆ ದೊಡ್ಡವ್ರ ಕಾಲಿ ಬಿದ್ದು ಆಶೀರ್ವಾದ ಮಾ ಆಶೀರ್ವಾದ ಪಡೆದ್ರೆ ನಮಗೆ ಶಕ್ತಿ ಜಾಸ್ತಿ ಆಗುತ್ತೆ ಆಶೀರ್ವಾದ ಅಂಬದು ನಮಗೆ ದೊಡ್ಡ ಶಕ್ತಿ ಅದು ಒಂದು ಬಲ ಅಂತ ಹೇಳಂದು ಆಶೀರ್ವಾದ ಮಾಡೋದು ಮಾತ್ರ ಇಲ್ಲ ನಾವೇ ಇನ್ನೊಬ್ಬರು ನಮ್ಮ ಚಿಕ್ಕವರು ನಮಸ್ಕಾರ ಮಾಡ್ ಆಶೀರ್ವಾದ ಕೊಡಬೇಕು ಅದಕ್ಕೆ ದಂಡ್ಯ ಒಳ್ಳೆ ಒಳ್ಳೆ ಮಾತು ಅವರಿಗೆ ಮಾ ಮಾತಾಡಿ ಅವ್ರನ್ನ ಆಶೀರ್ವಾದ ಮಾಡಬೇಕು ಸಲ ಬ ಒಬ್ಬರೊಬ್ಬರು ಏನು ಮಾಡೋ ಕಾಲಿ ಬಿದ್ದು ಅಯ್ಯೋ ನನ್ನ ಕಾಲಿ ಬೀಳ್ಬೇಡವ ಹೇಳಪ್ಪ ಹಂಗೆ ಬಾರು ಅಯ್ಯೋ ನನ್ನ ಕಾಲಿ ಬಿದ್ದು ಬಿಟ್ಟಿಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಅವರು ಇದು ಮಾಡೋರು ಹಾಗೆಲ್ಲ ಮಾಡಿದರೆ ಏನಾಗೋದು ಅಂದರೆ ಅದು ಪಾಪ ಬರೋದಂತು ನಮ್ಮನ್ನ ಬಿಡ ಚಿಕ್ಕವರು ಖಾಲಿ ಬಿದ್ದರೆ ನಾವು ಅವ್ರನ್ನ ಮನಸ್ಸಿನಿಂದ ಆಶೀರ್ವಾದ ಮಾಡಬೇಕು ಅದೇ ಮರಿ ಹೊಸ ನವ ದಂಪತಿಗಳು ಖಾಲಿ ಬಿದ್ದರೆ ಗೆಂಡು ಸಹ್ಯ ದೀರ್ಘ ಇರಬೇಕಪ್ಪ ಹಂಗೆ ಅಂತ ಹೇಳ್ತೀವಿ ಆಯುಷ್ಮಾನ್ ಭವ ಅಂತ ಹೇಳ್ತೀವಿ ಅದೇ ಹೆಂಗಸ ಇದ್ದರೆ ದೀರ್ಘ ಸುಮ್ಮ ಸುಮಂಗಲಿ ಭವ ಅಂತ ನಾವು ಆಶೀರ್ವಾದ ಮಾಡಬೇಕು ವಯ ವಯಸ್ಸಾದವರು ಏನು ಮಾಡಬೇಕು ಅಂದ್ರೆ ನೀ ಎಷ್ಟೋ ವಿಷಯ ಹೇಳಂದು ನೀನು ಸಂತೋಷವಾಯರು ನಿಮ್ಮ ಮನಸ್ಸು ನೀ ನೀವು ತುಂಬ ಆಯುಷ್ವಂತರಾಗು ಹಾಗೆಂತೆಲ್ಲ ಕೂಡ ಹೇಳಿ ಆಶೀರ್ವಾದ ಮಾಡಂದು ದಂಡಿಯ ನಾವು ನಾವೇ ತಾನೇ ನೋಡ್ರಿ ನಮ್ಮ ಸಂತೋಷ ಎಲ್ಲ ನಮ್ಮ ವಿಡ ಚಿಕ್ಕವರು ನಮಸ್ಕಾರ ಮಾಡಿರೋ ಅದಕ್ಕೆ ಅದಕ್ಕೆಂತ ಒಂದು ಶಕ್ತಿ ಕೊಟ್ಟರೆ ಅವರಿಗೂ ಸಂತೋಷ ನಮಗೂ ಸಂತೋಷ ಇಲ್ಲವಾ ನಾವು ಹೊಸ ಹೊಸ ವರ್ಡಿಂಗ್ಸ್ ಹುಡುಕಿ ಹೇಳಂದು ಒಳ್ಳೆ ಸಂತೋಷವಾದ ಒಳ್ಳೆ ಮಾತು ನಾವು ಮಾತು ಹೇಳಂದು ಅವರಿಗೆ ನಾವ್ ಯಾವಾಗ ಸೇರಿ ಬಾಳ್ರಿ ಚಂದ ಬಾಳ್ರಿ ಹಂಗೆ ಟು ಹೇಳಿ ಹೇಳಿ ಅಂತ ಮಾದರಿ ನಾವು ಸಂತೋಷ ಪಡಿಸಿ ಆ ಮಕ್ಕಳನ್ನ ಸಂತೋಷ ಪಡೋದು ನಮ್ಮವಿಡೋ ಚಿಕ್ಕವರಿಗೆ ಅದೇ ಮಾದರಿ ನಮ್ನ ಬಿಡೋ ದೊಡ್ಡವರಿಗೆ ನಾವು ನೋಡಿದೇವ ಒಡನೆ ಖಾಲಿ ಬಿದ್ದು ಆಶೀರ್ವಾದ ತೊಂಬೇಕು ಕೃಷ್ಣ ಮಂತ್ರ ಅಭಿಷೇಕ ಎಲ್ಲ ಮಾಡೋದು ಎಲ್ಲದ ವಿಡ ನಮಗೆ ಮಾತ್ರ ಇಲ್ಲ ದೇವ್ರಿಗೆ ಮಾತ್ರ ಇಲ್ಲ ಅದು ನಮಗೂ ಸೇರಿತಾನೆ ಅವು ದೇವ್ರಿಗೆ ನಾವು ಮಾಡೋದು ಇದಕ್ಕೋಸ್ಕರ ದೇವ್ರತ್ಲಿಂದ ನಮಗೆ ಪಾಸಿಟಿವ್ ಎನರ್ಜಿ ಶಕ್ತಿ ಬರಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಮಾಡ್ತೀವಿ ಅದೇ ಮಾರಿ ನಾವು ಬಂದು ಏನು ಸೈಂಟಿಫಿಕ್ ಆಗು ಪ್ರೂವ್ ಮಾಡಿದ್ದಾರೆ ಕಾಲು ಕಾಲಿ ಬೀಳಾದ್ರಿಂದ ಕಾಲಿತ ಬಂದು ಮನುಷ್ಯನಿಗೆ ಬಂದು ದಂಡ್ಯ ಶಕ್ತಿ ನಾವೇ ಅಂತೀವಿಲ್ಲ ಕಾಲಿನಿಂದ ತ ಪಾದದಲ್ಲಿನ ಎಲ್ಲ ಆರಂಭಿಸುತ್ತೆ ರಕ್ತ ಓಟ ಎಲ್ಲ ಬಂದು ಬ್ರೈನ್ ವರ್ಗ ಹೋಗೋದು ಪಾದದಿಂದ ಅಂತ ಅಂತೀವಿಲ್ಲ ಕಾಲಿಂದ ಅಂತ ಮರಿ ಒಂದು ಶಕ್ತಿ ಅಲ್ಲಿಂದ ನಾವು ಒಬ್ರು ದೊಡ್ಡವರೋಡ ಓಡ ಇದು ಈಗ ಯಾರನ್ನ ದೊಡ್ಡವ್ರನ್ನ ನೋಡಿರ ಅವ್ರು ಕಾಲು ಮುಟ್ಟಿ ನಮಸ್ಕಾರ ಮಾರ ಅವ್ರ ಶಕ್ತಿ ನಮಗೆ ಬರ್ತೆ ಅಂತ ಹೇಳ್ತಾರೆ ಅದಕ್ಕೆ ತಾನೇ ನಾವು ನಮಸ್ಕಾರ ಮಾಡ್ತೀವಿ ಗುಡಿಗೆಲ್ಲ ಹೋದರೆ ಸಾಷ್ಟ ನಮಸ್ಕಾರ ಮಾಡ್ತಾರೆ ನೋಡ್ರಿ ಗೆಂಡಸು ಹಾಗೆ ಮಾಡೋದ್ರಿಂದ ಅವರಿಗೆ ಗುಡೀಲಿ ಏನು ಪಾಸಿಟಿವ್ ಎನರ್ಜಿ ಶಕ್ತಿ ಇದೆಯೋ ಆ ಶಕ್ತಿ ಎಲ್ಲ ತನ್ನೊಡ ಇದಕ್ಕೆ ಬರ ಅವ್ರೊಡ ಮೇಗ ಬರಲ್ಲ ಅದೇ ಮರಿ ನಾವು ಒಂದೊಂದು ಸಮಯಲ್ಲಿ ಕೂತ್ಕೊಂಡು ಕೂತ್ಕೊಂಡ್ಬಿಟ್ಟು ಬರ್ತೀವಿ ನೋಡ್ರಿ ಗುಡೀಲಿ ಗುಡೀಲಿ ನಮಸ್ಕಾರ ಮಾಡ್ತೀವಿ ಅದು ಹಾಗಿಲ್ಲವ ಆ ನೆಲದಲ್ಲಿ ಕೂತ್ಕೊಂಡು ಬಂದರು ಕೂಡ ಆ ಕೂತ್ಕೊಂಡು ಬರೋ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿಟ್ಟು ನಾವು ಬರ್ತೀವಿ ಇಲ್ಲ ಆಗ ದಂಡ ಗುಡಿಲಿರೋ ಪಾಸಿಟಿವ್ ಎನರ್ಜಿ ಎಲ್ಲ ನಮ್ಮ ಈಗ ಬರ್ತೆ ಅಂತ ಹೇಳ್ತಾರೆ ಇದಕ್ಕೆ ತಾನೇ ನಾವು ಯಾವಾಗ ಗುಡಿ ಹೋಗಿ ಬಂದ ಮೇಲೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಈಗ ಗ ಇದು ಮಾಡಬೇಕು ಕೂತ್ಕೊಂಡು ಬರಬೇಕು ಅಂತಾರೆ ಅದೇ ಮಾರಿ ಮನೆ ಬಂದ ಒಣ್ಣೆ ನೋಡ್ರಿ ಗುಡೀಲಿಂದ ಬಂದ ಮೇಲೆ ಕಾಲು ತೊಳ್ಕೊಂಬಕೆ ಹೋಗೋದು ಅಂತಾರೆ ಸ್ವಲ್ಪತ್ತು ಮನೇಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ತ ಕಾಲು ತೊಳಿಯಕ್ಕೆ ಹೋಗಬೇಕು ಅಂತಾರೆ ಯಾಕೆ ಅಂದರೆ ಇದೆಲ್ಲ ಆ ಪಾಸಿಟಿವ್ ಎನರ್ಜಿ ಎಲ್ಲ ಮನೆಯಲ್ಲಿ ನಮ್ಮ ಮೇಲಿ ಎಲ್ಲ ಸಲಲು ಇರೋದು ಅಂತ ಹೇಳಿಬಿಟ್ಟು ನಂಗೆ ಸರ್ವಂ ಶ್ರೀಕೃಷ್ಣ ನಮಸ್ತೆ